ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಉಡುಪಿಯ ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜ್ನಲ್ಲಿದ್ದೇನೆ. ಸೊ ಇಲ್ಲಿಗ ಒಂದು ವಿಶೇಷವಾದ ಸ್ಪರ್ಧೆ, ಗೂಡು ದೀಪ ತಯಾರಿ ಸ್ಪರ್ಧೆ. ಸೊ ಇಲ್ಲಿನ ವಿಶೇಷ ಏನು ಅಂತ ಹೇಳಿದರೆ, ನಾವು ನೋಡಿ ಯಾವುದೇ ಒಂದು ದೀಪಾವಳಿಗೆ ಗೂಡು ದೀಪಗಳ ಎಲ್ಲವೂ ಕೂಡ ಪ್ಲಾಸ್ಟಿಕ್ಕಿನದ್ದೇ ಆಗಿರುತ್ತೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ನೀಡಿದಂತಹ ಒಂದು ಟಾಸ್ಕ್ ಏನು ಅಂತ ಹೇಳಿದರೆ, ಪ್ಲಾಸ್ಟಿಕ್ಕನ್ನೇ ಬಳಸಬಾರ್ದು ಅಂತ. ಸೊ ಪರಿಸರ ಪೂರಕ ವಸ್ತುಗಳಿಂದನೇ ಗೂಡು ದೀಪ ತಯಾರಿ. ಸೊ ಇವತ್ತೀಗ ತಯಾರಿ ಮಾಡ್ತಾರೆ, ನಾಳೆ ಇದನ್ನು ಕಾಲೇಜಿನಲ್ಲೇ ಎಕ್ಸಿಬಿಷನ್ ಮಾಡ್ತಾರೆ. ಯಾರಾದರೂ ಆಸಕ್ತರು ಅದನ್ನು ಖರೀದಿಸಲೂಬಹುದು. ಇದರ ಯೋಜನೆ ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜಿನ ಇಕೋ ಕ್ಲಬ್ಬಿಂದ. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ನಾಗರಾಜ್. ನಾನು ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜಿನಲ್ಲಿ ಕಳೆದ 8 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು 3-4 ವರ್ಷದಿಂದ ಇಕೋ ಕ್ಲಬ್ನ ಸಂಯೋಜನಕ್ಕಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ ವಿದ್ಯಾರ್ಥಿಗಳು ಪರಿಸರಕ್ಕೆ ಪೂರಕವಾದಂತಹ ಒಂದು ಗುಡು ದೀಪವನ್ನು ಮಾಡುವಂಥ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ. ಈ ವರ್ಷ 2024 ಪರಿಸರ ಪೂರಕವಾದ ಗುಡು ದೀಪಗಳನ್ನು ನಮ್ಮ ವಿದ್ಯಾರ್ಥಿಗಳು ತಯಾರಿಸ್ತಾ ಇದ್ದಾರೆ. ಒಟ್ಟು 24 ಅಂದರೆ ಒಂದೊಂದು ಕ್ಲಾಸ್ನವರ ಅಥವಾ ಹೇಗೆ? ಕ್ಲಾಸ್ನವರು ಅಲ್ಲ, ಅವರು ವಿದ್ಯಾರ್ಥಿಗಳ ತಂಡವನ್ನೇ ಮಾಡಿಕೊಂಡು ಅವರು ಗುಡು ದೀಪವನ್ನು ಮಾಡ್ತಾ ಇದ್ದಾರೆ. ಈ ಮರದ ಎಲೆಗಳನ್ನು ಬಳಸಿಕೊಂಡು, ಪೇಪರ್ ಕಪ್ಗಳನ್ನು ಬಳಸಿಕೊಂಡು, ಮತ್ತು ಬಣ್ಣದ ಕಾಗದವನ್ನು ಬಳಸಿಕೊಂಡು ನಮ್ಮ ವಿದ್ಯಾರ್ಥಿಗಳು ಗುಡು ದೀಪವನ್ನು ಮಾಡ್ತಾ ಇದ್ದಾರೆ. ಸೊ ಇದರಲ್ಲೆಲ್ಲ ಎಂತ ಆಸಕ್ತಿ ಅಲ್ಲ? ಹೌದು, ನಮ್ಮ 24 ತಂಡಗಳು. ಇದು ಆಕ್ಚುಲಿ ನಾವು ಶಾರ್ಟ್ ನೋಟಿಸ್ ಮಾಡಿದ್ದು, ಇಲ್ಲದ್ರೆ ಇನ್ನೂ ಜಾಸ್ತಿ ಬರ್ತಾ ಇತ್ತು. ಅಲ್ಲ, ನಮಗೆ ಅಂಗಡಿಯಲ್ಲೆಲ್ಲ ಏನೇ ಇದ್ರು ಕೂಡ ಪ್ಲಾಸ್ಟಿಕ್ ಇದ್ದೇ ದೀಪಗಳು ಕಾಣ್ತವೆ. ಆದ್ರೆ ಇವತ್ತಿನ ಯುವಕರಿಗೆ ನಾವು ಇದೊಂದು ಕಿಡಿ ಹತ್ತಿಸಿದ್ರೆ ಅವರೇ ಹುಡುಕೊಂಡು ಪರಿಸರ ಪೂರಕ ಇದನ್ನೆಲ್ಲ ಮಾಡ್ತಾರೆ. ಖಂಡಿತವಾಗಿ. ಈಗ ನಾಳೆ ಈ ಗುಡು ದೀಪಗಳನ್ನು ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಸೇಲ್ ಮಾಡ್ಲಿಕ್ಕಿದ್ದಾರೆ. ಇದೆಲ್ಲವನ್ನು ಸೇಲ್ಗೂ ಇಡ್ತೀರಲ್ವ? ನಾಳೆ ಇದನ್ನ ನಾವು ಸೇಲ್ಗೆ ಇಡ್ತೇವೆ. ಮಧ್ಯಾಹ್ನ 1:30 to 4:30 ತನಕ ಎಕ್ಸಿಬಿಷನ್ ಇರ್ತದೆ. ಎಲ್ಲರೂ ಉಡುಪಿ ಹತ್ತಿರದಲ್ಲಿರುವವರು ಎಲ್ಲರೂ ಬರಬಹುದು. ಮತ್ತೆ 4:30 ಇದನ್ನ ಆಕ್ಷನ್ ಮಾಡ್ಲಿಕ್ಕಿದ್ದೇವೆ. ನಮ್ಮ ವಿದ್ಯಾರ್ಥಿಗಳು, ನಮ್ಮ ಉಪನ್ಯಾಸಕರು, ಬೋಧಕೇತರ ಸಿಬ್ಬಂದಿಗಳು ಇದನ್ನ ಕೊಂಡ್ಕೊಳ್ಳಿಕ್ಕಿದ್ದಾರೆ. ಹೊರಗಿನವರು ಕೂಡ ಬರಬಹುದು. ಓಕೆ, ನಮ್ಮ ಪರಿಸರ ಪೂರಕ ಮತ್ತೆ ವಿದ್ಯಾರ್ಥಿಗಳೇ ತಯಾರಿಸಿದಂತಹ ಗೂಡು ದೀಪಗಳನ್ನ ಖರೀದಿಸಲೂಬಹುದು. ನಮ್ಮ ಮನೆಯ ದೀಪಾವಳಿಗೆ ಒಂದು 3 ದಿನಗಳ ಕಾಲ ಇದನ್ನು ಇಡಲೂಬಹುದು. ಖಂಡಿತ ಸರ್. ಇದಂತೂ ತುಂಬಾ ಆಕರ್ಷಕವಾಗಿದೆ, ತುಂಬಾ ಚಂದ ಮಾಡಿದ್ದಾರೆ. ಮಕ್ಕಳಿಗೆ ನಾವು ಒಂದು 4 ಸಮಯವನ್ನು ಕೊಟ್ಟಿದ್ದೇವೆ, ಸಂಜೆ 4:00 to 8:00 ತನಕ. ಅದಾದ ನಂತರ ಇದನ್ನ ಜಜ್ಮೆಂಟ್ ಮಾಡ್ಲಿಕ್ಕೆ ಉಂಟು ಸರ್. ಇದರಲ್ಲಿ ವಿನ್ ಆದವರಿಗೆ ನಾವು ಕಾಲೇಜ್ ಡೇ ಅಲ್ಲಿ ಪ್ರೈಸ್ ಅನ್ನು ಕೊಡ್ತೇವೆ. ಪ್ರೈಸ್ ಅನ್ನು ವಿನ್ನರ್ಸ್ ಗೆ ಮಾತ್ರ ಕೊಡೋದು, ಮತ್ತೆ ಎಲ್ಲಾ ಗುಡು ದೀಪಗಳನ್ನು ನಾಳೆ ಹರಾಜು ಪ್ರಕ್ರಿಯೆಯಲ್ಲಿ ಅದನ್ನು ನಾವು ಸೇಲ್ ಮಾಡ್ಲಿಕ್ಕಿದ್ದೇವೆ. ಸರ್, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ ವಿದ್ಯಾರ್ಥಿಗಳು BA, BCom ಅಥವಾ BCom, MCom ಎಲ್ಲ ವಿದ್ಯಾರ್ಥಿಗಳು ಇದ್ದಾರೆ. ಎಲ್ಲರೂ ಸಂಧ್ಯಾ ಕಾಲೇಜಿನ ವಿದ್ಯಾರ್ಥಿಗಳು. ಸರ್, ಈ ಸಂಧ್ಯಾ ಕಾಲೇಜ್ ಅಂದಾಗ ಹಗಲಲ್ಲಿ ಟೀಚರ್ ಆಗಿದ್ದುಕೊಂಡು ಅಥವಾ ಬಸ್ ಡ್ರೈವರ್ ಕಂಡಕ್ಟರ್ ಆಗಿದ್ದುಕೊಂಡು ಸಂಜೆ ಹೊತ್ತಿಗೆ ಇಲ್ಲಿ ಬಂದು ಕಲಿಯುವಂತದ್ದು ಇದೆಯಲ್ಲ, ನಿಜಕ್ಕೂ ಅದು ರೋಮಾಂಚನ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳೊಂದಿಗೆ ನಮ್ಮ ವಿದ್ಯಾರ್ಥಿಗಳು ಇನ್ನೂ ಅನೇಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ಪಾಲ್ಗೊಳ್ತಾ ಇದ್ದಾರೆ. ಇದು ಒಂದೇ ಕಾರ್ಯಕ್ರಮ ಅಂತ, ಈಗ ಸಾಂಸ್ಕೃತಿಕ ಚಟುವಟಿಕೆ ಆಗಿರ್ಬೋದು, ಕ್ರೀಡಾ ಚಟುವಟಿಕೆ ಆಗಿರ್ಬೋದು, ಎಲ್ಲದರಲ್ಲೂ ನಮ್ಮ ವಿದ್ಯಾರ್ಥಿಗಳು ಅವರನ್ನ ತೊಡಗಿಸಿಕೊಳ್ತಾರೆ. ಇಲ್ಲೂ ಕೂಡ ತಯಾರಿ ಇದ್ದಾರೆ. ಈ ಪೂರ್ಣಪ್ರಜ್ಞಾ ವಿದ್ಯಾ ಸಂಸ್ಥೆಗಳ ಅಧ್ಯಕ್ಷರಾದಂತಹ ಸ್ವಾಮೀಜಿ ಈಶಪ್ರಿಯ ತೀರ್ಥ ಸ್ವಾಮೀಜಿಯವರಿಗೂ ಕೂಡ ಈ ಪರಿಸರ ಪೂರಕ, ಅವರ 2 ಪರ್ಯಾಯ ಪೂರ್ತಿ ಪರಿಸರ ಪೂರಕ ಚಟುವಟಿಕೆಯಿಂದನೇ ತುಂಬಿಕೊಂಡಿತ್ತು. ಸೊ ಅದರ ಒಂದು ಮುನ್ನುಡಿ ಸರ್, ಇದು ಈ ವರ್ಷ ಮೊದಲನೇ ಸಲ ಅಥವಾ ಹಿಂದೆ ಮೊದಲನೇ ಸಲ? ಸೊ ಇದು ಕಡ್ಡಿಯಿಂದನೇ ಮಾಡ್ತಾರೆ. ಲೈಟ್ ಹಾಕ್ತೀರಾ? ಸೊ ನಾಳೆ ನಮಗೆ ಒಂದು ನಿಜವಾದ ರೂಪ ನಾಳೆನೇ ಸಿಗುತ್ತೆ. ಈಗ ಜಸ್ಟ್ ಪ್ರಿಪರೇಷನ್ ಇದರಲ್ಲಿ ಇದ್ದಾರೆ ಅಷ್ಟೇ. ಸೊ ಇದು ರಟ್ಟಿನಲ್ಲೇ ಮಾಡ್ತಾ ಇರುವಂತಹ ಗುಡು ದೀಪ. ಇವತ್ತು 8 ಮುಗಿಯುತ್ತದೆ ಎಲ್ಲರೂ. 8 ಮುಗಿಯುತ್ತಲ್ಲ, ಮತ್ತೆ 8:00 to 8:30 ತನಕ ಅದು ಜಜ್ಮೆಂಟ್ ಉಂಟು. ಮತ್ತೆ ನಾಳೆ ಅದನ್ನ ಎಕ್ಸಿಬಿಷನ್ ಗೆ ಇಡ್ತೇವೆ. ಇದು ರಟ್ಟು ಮತ್ತು ಪ್ಲಾಸ್ಟಿಕ್ ಅನ್ನು ಬಳಸ್ತಾನೆ ಇಲ್ಲ ಸರ್. ನಾನೊಂದು ಎಣಿಸಿಕೊಂಡಿದ್ದೆ ಏನಂದ್ರೆ, ಓ ಇದನ್ನ ಪ್ಲಾಸ್ಟಿಕ್ ಅನ್ನು ಬಳಸಲ್ಲ ಅಂದ್ರೆ ಎಲ್ಲರೂ ಯಾವುದೋ ಒಂದೇ ರೀತಿ ಮಾಡ್ತಾರೆ ಅಂತ. ಆದ್ರೆ ಇಲ್ಲಿ 24 ತಂಡಗಳು ಕೂಡ ವಿಭಿನ್ನವಾಗಿ ಪ್ರಯತ್ನ ಮಾಡ್ತಾ ಇರೋದು. ಒಂದೇ ತರದ ಗುಡು ದೀಪ ಇಲ್ಲ, ಎಲ್ಲೋ 24 ಬೇರೆ ವಿಧದ ಗುಡು ದೀಪಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲ, ನಿಜಕ್ಕೂ ಕೂಡ ಇದೊಂದು ವಿಭಿನ್ನ ಪ್ರಯತ್ನ ಸರ್. ಇದು ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜಿನ ದೀಪಾವಳಿ. ಸೊ ನಾಳೆ ಈ ಗೂಡು ದೀಪ ಈಗ ತಯಾರಾಗ್ತಾ ಇದೆ ಅಷ್ಟೇ. ಸೊ ಇದನ್ನ ನೋಡುವ ಕುತೂಹಲ ಇದ್ರೆ ನಾಳೆ PPC ಕಾಲೇಜಿಗೆ ಬರ್ಬೋದು ಸರ್. 8 ಬರ್ಬೋದು? ಮತ್ತೆ ಸೇಲ್ ಇದನ್ನು ಮಾಡುವಾಗ ಬೇರೆ ಯಾರು ಬೇಕಾದ್ರೂ ಕೊಳ್ಳಬಹುದಾ? ಹೇಗೆ ಒಂದು ವಿವರಗಳನ್ನ? ಇದು ನಾಳೆ 4 ನಾವು ಹರಾಜು ಪ್ರಕ್ರಿಯೆ ಮಾಡ್ಲಿಕ್ಕಿದ್ದೇವೆ.
ನಮ್ಮ ಕಾಲೇಜಿನ ಸಿಬ್ಬಂದಿಯವರು ಮತ್ತೆ ಯಾರು ಉಡುಪಿ ಹತ್ತಿರ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಬಂದು ನಮ್ಮ ವಿದ್ಯಾರ್ಥಿಗಳು ಮಾಡಿದ ಗುಡುದೀಪವನ್ನು ಕೊಂಡುಕೊಳ್ಳಬಹುದು. ಸೊ ನಾಲ್ಕೂವರೆಗೆ ನಾಲ್ಕೂವರೆಗೆ ಸ್ಟಾರ್ಟ್ ಆಗ್ತದೆ. ಆಸಕ್ತರೆಲ್ಲರೂ ಕೂಡ ಪಿ ಪಿ ಸಿ ಕಾಲೇಜಿಗೆ ಬರ್ಬೋದು. ಮತ್ತೆ ಫೈನಲ್ ಪ್ರಾಡಕ್ಟ್ ಈಗೆಲ್ಲ ತಯಾರಿ ಆಗ್ತಾ ಇದೆ. ಸೊ ಎಲ್ಲ ಆದ ಮೇಲೆ ಗುಡುದೀಪ ಹೇಗೆ ಇರುತ್ತೆ ಎನ್ನುವುದನ್ನು ನಾಳೆ ತೋರಿಸ್ತೇನೆ. ಈ ರೀತಿ ಒಂದು ಪ್ರಯತ್ನಗಳು ಮುಂದುವರಿಬೇಕು, ಎಲ್ಲರೂ ಕೂಡ ಇದನ್ನು ಪಾಲಿಸಬೇಕು ಅಂತ ಹೇಳ್ತಾ ನಮಸ್ಕಾರ.